Girija Group of Concerns, Idara Nutana Anga Samsteyada, PhysioCare, Physiotherapy, Matu, Punar Vasati Kendravanu, IMA, Udupi Gatakata Adyakshara Arada, Dr. Vinayak Shanai Udgadisidaru. PhysioCare Kendravu, Girija Group of Concerns, Na Nutana Vipakabagidu, Samsteyali Nurita, Physiotherapist Galinda, Rogi Galige, Physiotherapy Ge Samanda Pata, Yella Ritia Chikisigulu Lapiavida. Isandar Badali, Girija Group of Concerns, Vatinda, Hala Dili, Rotary, Brahmavara Matu, Evi Balika, Charitable Trust Vatinda, Nadasal Padua, Dialysis Kendrake, Yeradu, ICU, Bed Galanu, Kudugiagi, Nedalaito. Indian Medical Association, Adyaksha, Vinayaka Shanai Avaru, Physio Center Nanu Udgatisidaru. Isandar Badali, Udyami Gurme, Suresh Shetty, Kyata Manu. Vaidya, Dr. P. V. Bandari, Senior Consultant Physiotherapist Dr. Deepa Nayak, Udupi Jilla Sahakari Okutada Adyaksha, Jaykarashetty Indrali, Udupi Jilla Ayushna Adyaksha, N. T. Anchan, Professor Bhavani Krishna Rao, Suvarna Enterprises Na Malakarada, Madhusudan Heruru, Manasapai, Ujwala Developers Na Purushottama Shetty, Girija Group of Concerns. ಪಾಲುದಾರರಾದ ರವೀಂದ್ರ ಶೆಟ್ಟಿ ಹರೀಶ್ ಕುಮಾರ್ ಮೊದಲಾದವರು ಉಪಸ್ಥಿತರಿದ್ದರು ಧನ್ಯವಾದಗಳು. ಕುಂದಾಪುರದಲ್ಲಿ ನನ್ನ ಶಾಖೆಯನ್ನು ಹೊಂದಿದೆ, ಹಾಗೆ ಮೆಡಿಕೇರ್ ಮೆಡಿಕಲ್ ಸ್ವಲ್ಪ ದಿವಸ ಮಾಡಿ ಮತ್ತೆ ಅವರ ಚೇತರಿಕೆಯ ಗುಣಮಟ್ಟದ ಮೇಲೆ ಪತ್ರಿಕೆ ನೋಡುವಾಗ ತುಂಬಾ ಹೆದರುತ್ತೇವೆ. ಇವತ್ತು ಶ್ರೀಧರ್ ಶೆಟ್ಟಿ ಅವರು ಖ್ಯಾತ ಉದ್ಯಮಿಗಳು ಮತ್ತು ಸಮಾಜ ಸೇವಕರು, ಹೌದು, ಅವರಿದನ್ನು ಕೊಡ್ತಾ ಇದ್ದಾರೆ. ಆಗ ಪ್ರತಿಷ್ಠೆಗಳು ನಾವೆಲ್ಲ ಸೇರಿ ಒಂದು ಆಂಬುಲೆನ್ಸ್ ಅನ್ನ ಹಾಕಿದ್ವಿ. ಆಗ ರವಿಯಣ್ಣಿ ಫೋನ್ ಮಾಡಿದಾಗ ನನ್ನಿಂದ ಏನೇನು ಸಹಕಾರ ಬೇಕು, ನನಗೆ ಒಂದು ರೂಪಾಯಿ ಲಾಭ ಬೇಡ. ಆ ವೃದ್ಧ ಮನಸ್ಸಿನ ಒಬ್ಬ ವ್ಯಕ್ತಿ, ಆ ಕಾರಣಕ್ಕಾಗಿ ನಾವು ಎಲ್ಲಿದ್ರು ಎದುರು ಬರುವಂತದ್ದು ಏನೇನು ಕೆಲಸ ಮಾಡಬೇಕು. ದೀಪಾ ನಾಯಕ್ ಅವರು ಹೇಳಿದಂತೆ ರವೀಂದ್ರ ಶೆಟ್ಟಿ ಅವರ ಇದನ್ನ ಕನಸಿನ ಯಾವುದೊಂದು ಈ ಸೇವಾ ಸೌಲಭ್ಯ ಯಾವ್ದು ಕೊಟ್ಟಿದೆ ಅವರು ಕೇಳಿದ್ದಕ್ಕೆ ಎಲ್ಲವನ್ನ ಬರೇ ಹಣ ಧನ ಸಂಪಾದನೆಯ ಉದ್ದೇಶಿಸಿದ್ದಲ್ಲ, ಎಲ್ಲ ಅಗತ್ಯವುಳ್ಳ ಎಲ್ಲ ಮತ್ತು ಹಾಗೆ ಶ್ವಾಸಕೋಶದ ಕಾಯಿಲೆ. ಈಗ ಕೋವಿಡ್ ಬಂದ ನಂತರ ಎಲ್ರಿಗೂ ಯಾವುದೆಲ್ಲ ಡಯಾಗ್ನೋಸ್ಟಿಕ್ ಟೆಸ್ಟ್ ಉಂಟು ಅಂತ ಸಹ ಈಗ ಎಲ್ರಿಗೂ ಗೊತ್ತಾಗಿದೆ. ನನ್ನ ಸ್ನಾತಕೋತ್ತರ ಪದವಿ ಹೃದಯ ಸಂಬಂಧಿ ಕಾಯಿಲೆಗಳಲ್ಲಿ ಜಾಸ್ತಿಯಾಗಿ ನಾನು ಓದಿದ್ದೇನೆ. ಇದು ಒಂದು ವಿಭಾಗ ಮಾತ್ರ. ನಿಮ್ಗೆಲ್ಲ ತಿಳಿದಿರುವಂತೆ ವ್ಯಾಯಾಮದ ಮೂಲಕ ಚಿಕಿತ್ಸೆ ಮಾಡುವಂತಹದ್ದು ಆಗ ಮಾತ್ರ ಸಂಪೂರ್ಣ ಚಿಕಿತ್ಸೆ ಆಗಿದೆ. ಆದ್ರಿಂದ ಇವತ್ತು ಈ ದಿನ ಇಲ್ಲಿ ಫಿಸಿಯೋಥೆರಪಿ ಸೆಂಟರ್ ಅನ್ನು ಓಪನ್ ಮಾಡುವ ಮೂಲಕ ನಮ್ಮ ವೈದ್ಯಕೀಯಕ್ಕೆ
ವಿಶೇಷವಾಗಿ ಆಯುರ್ವೇದಿಗೆ ಇದು ತುಂಬಾ ಅಗತ್ಯ. ನಗರಸಭಾ ಸದಸ್ಯರು ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ. ಆನಂತರ ನಮಗೆ ಒಬ್ಬರು ಫಿಸಿಯೋಥೆರಪಿಸ್ಟ್ ಇವರ ರೆಕಮೆಂಡೇಷನ್ ಮೇಲೆ ಡಾಕ್ಟರ್ ದೀಪಾ ನಾಯಕ್ ಅವರು, ಇವರು ಮುಂಬೈಯಲ್ಲಿದ್ದವರು, ಇವರು ಊರಿಗೆ ಬಂದಾಗ ಅವರು ಇಂತಹ ಒಂದು ಈ ರೀತಿಯ ಒಂದು ಸೇವೆಯನ್ನು ಈ ಉಡುಪಿ ಭಾಗದಲ್ಲಿ ಕೊಡಬೇಕು ಅನ್ನುವ ಮೇಲೆಯಲ್ಲಿ ಅವರು ನನ್ನನ್ನು ಭೇಟಿಯಾದಾಗ ನಾವು ಈ ಒಂದು ಸಂಸ್ಥೆ ಕಾರ್ಯರೂಪಕ್ಕೆ ಬಂದಿದ್ದೆವು. ನಾವು ಈ ಗಿರಿಜಾ ಎಂಟರ್ಪ್ರೈಸನ್ನ ಒಂದು ಹೋಲ್ಸೇಲ್ ಡಿಸ್ಟ್ರಿಬ್ಯೂಷನ್ ಇದೆ ನಮ್ಮದು ಮೆಡಿಸಿನ್, ಇದು 10 ವರ್ಷದ ಹಿಂದೆ ಇಲ್ಲಿ ಪ್ರಾರಂಭವಾಯಿತು. ಡಾಕ್ಟರ್ ಪಿ ವಿ ಭಂಡಾರಿ, ಅದೇ ರೀತಿ ಜಯಕರಣ್ಣ ಇವರೆಲ್ಲ ಉದ್ಘಾಟಿಸಿದಂತಹ ಈ ಸಂಸ್ಥೆ. ಆನಂತರ ನಾವು ಗಿರಿಜಾ ಹೆಲ್ತ್ ಕೇರ್ನ ಸ್ಥಾಪಿಸಿದ್ವಿ, ಅದು ಕೂಡ ಅದು ಸದ್ಯಕ್ಕೆ ಅದನ್ನು ಉಡುಪಿಯಲ್ಲಿ ಪ್ರಥಮ ಮಾಡಿ ಅದೇ ರೀತಿ ಮಂಗಳೂರು ಮತ್ತು ಕುಂದಾಪುರದಲ್ಲೂ ಕೂಡ ನಮ್ಮ ಶಾಖೆಯನ್ನು ನಾವು ಆರಂಭಿಸಿದ್ದೇವೆ. ಅದೇ ರೀತಿ ಇನ್ನೂ ಮೆಡಿಕಲ್ ಮತ್ತು ಕ್ಲಿನಿಕಲ್ ಡಯಾಗ್ನೋಸ್ಟಿಕ್ ಲ್ಯಾಬ್ ಕೂಡ ನಮ್ಮ ಸಂಸ್ಥೆಯ ಭಾಗವಾಗಿದೆ. ರವೀಂದ್ರ ಶೆಟ್ಟಿ ಅವರನ್ನು ಶೇರ್ ಮಾಡಿದೆ, ಅವರು ಮುಂದೆ ಹೋಗಿ ಪ್ಲಾನ್ ಮಾಡಿ ಅಂತ ಹೇಳಿದ್ರು. ಸೊ ವಿ ಹ್ಯಾವ್ ಅ ನೆಕ್ಸ್ಟ್ ಪ್ರಾಜೆಕ್ಟ್ ಕಮಿಂಗ್ ಅಪ್ ಇನ್ ಫ್ಯೂ ಡೇಸ್ ಆರ್ ಫ್ಯೂ ಮಂತ್ಸ್ ಆರ್ ಇಯರ್ಸ್, ರೂರಲ್ ಪ್ರಾಜೆಕ್ಟ್ ಏರಿಯಾ. ಇದೇನಂದ್ರೆ ಮೊಬೈಲ್ ಫಿಸಿಯೋಥೆರಪಿ ಯೂನಿಟ್, ಅದನ್ನು ಒಂದು ಓಪನ್ ಮಾಡ್ಬೇಕಂತ ಇದ್ದೇವೆ. ಎಲ್ಲಿ ಜನರಿಗೆ ನಮ್ಮ ಹತ್ರ ಬರಲಿಕ್ಕೆ ಆಗುದಿಲ್ವೋ ನಾವು ಅವರಲ್ಲಿಗೆ ಹೋಗಿ ಅವರಿಗೆ ಸರ್ವಿಸ್ ಕೊಡಬೇಕು. ಒಂದು ಏರಿಯಾ ಐಡೆಂಟಿಫೈ ಮಾಡಿ ಒಂದು ಕ್ಯಾಂಪ್ ಫಿಸಿಯೋಥೆರಪಿ ಕ್ಯಾಂಪ್ ತರ ಮಾಡಿ ನಮ್ಮಲ್ಲಿ ಇದ್ದ ನುರಿತ ಫಿಸಿಯೋಥೆರಪಿಸ್ಟ್ಗಳನ್ನು ಅಲ್ಲಿ ಕರ್ಕೊಂಡು ಹೋಗಿ ಅವರಿಗೆ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಒಂದು ಕಳೆದ ಸುಮಾರು 18-19 ವರ್ಷಗಳಿಂದ ಅವರ ಬೇರೆ ಬೇರೆ ಕೆಲಸಗಳಲ್ಲಿ ಭಾಗಿಯಾಗಿದ್ದಾನೆ. ಇನ್ನು ಹೇಳಬೇಕಂದ್ರೆ ನಮ್ಮ ಹಲವಾರು ಉಚಿತ ಶಿಬಿರಗಳಿಗೆ ರವಿಯವರು ವೈದ್ಯಕೀಯ ಪ್ರತಿನಿಧಿಯಾಗಿದ್ದಾರೆಂದ ನಮ್ಮ ಜೊತೆ ಕೆಲಸ ಮಾಡಿದವರು. ಇನ್ಫ್ಯಾಕ್ಟ್ ಇವತ್ತಿಗೂ ಶಂಕರ್ಪುರದಲ್ಲಿ ನಮ್ಮ ಪ್ರತಿ ತಿಂಗಳ ಮೊದಲ ಆದಿತ್ಯವಾರ ನಡೆಯುವ ಕ್ಯಾಂಪಿಗೆ ರವಿ ಬರ್ತಾರೆ, ಬಂದು ಮಾತ್ರೆಗಳನ್ನು ಡಿಸ್ಟ್ರಿಬ್ಯೂಟ್ ಮಾಡೋದು, ನಮ್ಮ ಈ ಅಲ್ಲಿ ಬರುವಂತಹ ಎಲ್ಲ ಪೇಷಂಟ್ಸ್ಗಳಿಗೆ ಡಿಸ್ಟ್ರಿಬ್ಯೂಟ್ ಮಾಡೋದು, ಇದನ್ನೆಲ್ಲ ಮಾಡ್ತಾರೆ. ಸೊ ಈ ಬೆಳವಣಿಗೆ ಇದು ಏನು ತೋರಿಸುತ್ತೆ ಅಂದರೆ ಅವರು ಭಾಳ ಜೆನ್ವಿನ್ ಆಗಿ ನಾನು ನೋಡಿದ ಹಾಗೆ ಒಂದು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿ ಇಟ್ಕೊಂಡು ಭಾಳ ಚೆನ್ನಾಗಿ ಏನಂದರೆ ತಮ್ಮ ಇದು ಆಗಬೇಕು, ಬಿಸ್ನೆಸ್ಸು ಆಗಬೇಕು, ಆದರೆ ಬಿಸ್ನೆಸ್ಗೋಸ್ಕರ ಅಂತ ಹೇಳಿ ತುಂಬ ಇದನ್ನು ಮಾಡಿಕೊಂಡು ಏನು ಸೋಷಿಯಲ್ ರೆಸ್ಪಾನ್ಸಿಬಿಲಿಟಿಯನ್ನು